ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಯಥಾಭವ ಕಾನೂನು, ಶಿಕ್ಷೆ, ಕೋರ್ಟು, ಆರೋಪಿ, ಅಪರಾಧಿ, ಸೊ ಈ ತರ ತುಂಬಾ ಕಾನ್ಫ್ಲಿಕ್ಟ್ಸ್ ಇದೆ. ಒಂದು ಕ್ರೈಮ್ ಥ್ರಿಲ್ಲರ್ ಡ್ರಾಮಾ, ಸೊ ಡೆಬ್ಯೂಟೆಂಟ್ ನೀವು ಕೂಡ. ನೀವು ತೆಲುಗಿನಲ್ಲಿ ವೆಬ್ ಸೀರೀಸ್, ಶಾರ್ಟ್ ಫಿಲ್ಮ್ಸ್, 300+ ಶಾರ್ಟ್ ಫಿಲ್ಮ್ಸ್, ನಿಮ್ಗೆ ಒಂದು ಶಾರ್ಟ್ ಫಿಲ್ಮ್ಗೆ ಬೆಸ್ಟ್ ಸಪೋರ್ಟಿಂಗ್ ರೋಲ್ ಸೈಮಾ ಅವಾರ್ಡ್ ಕೂಡ ಬಂದಿದೆ. ಸೊ ಇವಾಗ ಡೆಬ್ಯೂಟ್ ಮೂವಿ ಕನ್ನಡದಲ್ಲಿ, ಹೇಗ್ ಫೀಲ್ ಆಗ್ತಿದ್ರೆ ಇಬ್ರು? ಫಸ್ಟ್ ಮೂವಿ, ಫಸ್ಟ್ ಎಕ್ಸ್ಪೀರಿಯನ್ಸ್, ತುಂಬ ವಾರ್ಮ್ ಆಗಿದೆ, ತುಂಬ ಚೆನ್ನಾಗಿದೆ, ಅಷ್ಟೇ ಎಕ್ಸೈಟೆಡ್ ಆಗೂ ಇದೆ. ಇವ್ರ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದು ಖುಷಿ ಇದೆ. ತುಂಬ ಒಳ್ಳೊಳ್ಳೆ ದೊಡ್ಡ ಆಕ್ಟರ್ಸ್ ಜೊತೆ, ಆರ್ಟಿಸ್ಟ್ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದು ಖುಷಿ ಇದೆ. ಸೊ ಫಸ್ಟ್ ಮೂವಿ ಆಗಿ ನನಗೆ ಒಂದು ಒಳ್ಳೆ ಸ್ಟಾರ್ಟ್ ಅಂತ ಅನ್ಸುತ್ತೆ. ಸೂಪರ್ ಸರ್, ನೀವೇನು ಹೇಳ್ತೀರಿ? ಅಂದ್ರೆ ಒಂಥರ ಸಿನಿಮಾ ಅನ್ನೋದು ಹೊಸ ಎಕ್ಸ್ಪೀರಿಯನ್ಸ್. ಶಾರ್ಟ್ ಫಿಲಿಮ್ಸ್, ವೆಬ್ ಸೀರೀಸ್ ಅದೆಲ್ಲ ಮಾಡಿದ್ರು, ಅದು ಅದೊಂದು ಕೈಂಡ್ ಆಫ್ ಡಿಫ್ರೆಂಟ್ ಫೀಲ್. ಸಿನಿಮಾ ಅನ್ನೋದೊಂದು ಡಿಫ್ರೆಂಟ್, ಆಬ್ವಿಯಸ್ಲಿ ಕಮ್ಸ್ ಟು ಸಿನಿಮಾ, ಸಿನಿಮಾ ಇಸ್ ಬಿಗರ್ ದನ್ ಎನಿಥಿಂಗ್. ಬಟ್ ಎಕ್ಸ್ಪೀರಿಯನ್ಸಿಗೆ ಬಂದರೆ ಒಂಚೂರು ಭಯ ಇದೆ, ಬಿಕಾಸ್ ಡೆಬ್ಯೂಟ್ ಮಾಡ್ತಾ ಇದ್ದೀನಿ, ಯಾವ ಥರ ಆಕ್ಸೆಪ್ಟ್ ಮಾಡ್ತಾರೆ ಆಡಿಯನ್ಸು, ಯಾವ ಥರ ರೆಸ್ಪಾನ್ಸ್ ಇರುತ್ತೆ, ನಾವು ಯಾವ ಥರ ಮಾಡಿದ್ದೀವಿ ಅನ್ನೋದು ಒಂಚೂರು ಭಯ ಇದೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಹ್ಯಾಪಿ, ಖುಷಿಯಾಗಿದೆ ಇಷ್ಟೊಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ, ರಿಲೀಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಕ್ಲಿಕ್ ಆದರೆ ಗೋಯಿಂಗ್ ಫರ್ದರ್ ಇನ್ನೂ ಮಾಡೋಕ್ಕೆ ಇಷ್ಟಪಡ್ತೀವಿ. 2014 ಅಲ್ಲಿ ನೀವು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದು? 15 ಅರೌಂಡ್ 8-9 ಇಯರ್ಸ್. ಇವಾಗ ಒಂದು ಫುಲ್ ಫ್ಲೆಡ್ಜ್ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ, ಸೊ ಇಷ್ಟು ವರ್ಷದ ಜರ್ನಿಲಿ ನಿಮ್ಮೆಲ್ಲ ಕಲಿಕೆ ಹೇಗಿತ್ತು ಸಿನಿಮಾಗಾಗಿ? ಇಟ್ಸ್ ಎ ನೆವರ್ ಎಂಡಿಂಗ್ ಪ್ರಾಸೆಸ್ ರೀ. ಸೊ ಬೇಸಿಕಲಿ ಸಿನಿಮಾ ಅಂತ ಬಂದಾಗ ನೀವು ಪ್ರತಿಯೊಂದು 24 ಕ್ರಾಫ್ಟ್ ಇರುತ್ತೆ. ಸೊ ನೀವು ಪ್ರತಿಯೊಂದು ಕಲಿತಾನೆ ಹೋಗ್ಬೇಕು. ಆ್ಯಸ್ ಆನ್ ಆಕ್ಟರ್ ಓನ್ಲಿ ಆಕ್ಟಿಂಗ್ ಕಲಿತೀನಿ ಅಂದರೆ ಆಗಲ್ಲ. ಸೊ ಯು ಶುಡ್ ನೋ ದ ಕ್ಯಾಮರಾ, ಯು ಶುಡ್ ನೋ ದ ಎಡಿಟಿಂಗ್, ಅಂದರೆ ಬೇಸಿಕ್ಸ್ ಆದ್ರೂ ಗೊತ್ತಿರ್ಬೇಕು ನನಗೆ. ಸೊ ನಾನು ಈ 8 ಇಯರ್ಸ್ ಜರ್ನಿನಲ್ಲಿ ನಾನು ಬಂದಾಗ ನನ್ನ ಸ್ಕ್ರ್ಯಾಚ್ ಏನಿರಲಿಲ್ಲ, ನನಗೇನು ಗೊತ್ತಿಲ್ಲ. ನನಗೆ ಗೊತ್ತಿದ್ದೇನೆಂದರೆ ಸಿನಿಮಾ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕಿಲ್ಲ, ಡೈರೆಕ್ಷನ್ ಮಾಡಬೇಕು, ಇಷ್ಟು ಮಾತ್ರ ಇತ್ತು ಮನಸ್ಸಲ್ಲಿ. ಸೊ ಈ 8 ಇಯರ್ಸ್ ಜರ್ನಿಯಲ್ಲಿ ಪ್ರತಿಯೊಂದು ಕ್ರಾಫ್ಟ್ ಬಗ್ಗೆ ಒಂಚೂರು ಒಂಚೂರು ಕಲಿತಾ ಬಂದಿದ್ದೀನಿ. ಆ್ಯಂಡ್ ಆ್ಯಕ್ಟಿಂಗ್ನು ಇಂಪ್ರೂವ್ ಮಾಡ್ತಾ ಬಂದಿದ್ದೀನಿ ಇಷ್ಟೊಂದು ಮಾಡಿದ್ಮೇಲೆ. ಸೊ ನನ್ನ ಒಂಚೂರು ಕಾನ್ಫಿಡೆಂಟ್ ಬಂದಿದೆ, ಈಗ ಮಾಡ್ತೀವಿ, ನಮ್ಮಲ್ಲೂ ಒಂದು ಸ್ಕಿಲ್ ಇದೆ. ಸೊ ಯಾ, ಕಲಿತಾ ಬಂದಿದ್ದೀವಿ. ಇಟ್ಸ್ ನೆವರ್ ಎಂಡಿಂಗ್ ಪ್ರೋಸೆಸ್. ಇನ್ನೊಂದು 10 ವರ್ಷ ಹೋದ್ಮೇಲೆ ನೀವು ಕ್ವಶನ್ ಕೇಳಿದ್ರೂ ಇದೇ ಥರ ಇರುತ್ತೆ, ನಾವು ಕಲಿತಾನೆ ಇದ್ದೀವಿ ಇನ್ನೂ ಅಂತಲೇ ಹೇಳೋಕ್ಕಾಗುತ್ತೆ. ಬಿಕಾಸ್ ಅದರಲ್ಲಿ ತುಂಬ ಇದೆ. ನಾವು ಈಗ ಅದೇನು ಒಂದು ಬುಕ್ ಅಲ್ಲ, ಒಂದ್ಸರಿ ಓದಿದ್ಮೇಲೆ ಎಲ್ಲ ಮುಗೀತು ಅನ್ನಕ್ಕೆ. ಸೊ ಇಟ್ಸ್ ಒಂಥರ ಸಮುದ್ರದ ತರ ಅದು, ನಾವು ಎಷ್ಟು ಈಜಿದ್ರು ಇನ್ನೂ ಹಂಗೆ ಹೋಗ್ತಾನೆ ಇರ್ತೀವಿ ನಾವು. ಮ್ಯಾಮ್, ನೀವು ಹೇಳಿ ಸಿನಿಮಾದ ಜರ್ನಿ ಅಂದ್ರೆ ನಿಮ್ಗೆ ಚಿಕ್ಕಂದಿಂದ ಹಿಡಿದು ಈಗ ಫಸ್ಟ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ರ, ಅಂದ್ರೆ ನಿಮ್ಗೆ ಥಾಟ್ ಇತ್ತ ಮೊದಲು ನಾನು ಆಕ್ಟರ್ ಆಗ್ಬೇಕು, ಆಕ್ಟ್ರೆಸ್ ಆಗ್ಬೇಕು? ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು, ಪರ್ಫಾರ್ಮೆನ್ಸ್ ಕೊಡೋದು, ಡ್ಯಾನ್ಸರ್ ಆಗಿ ಪರ್ಫಾರ್ಮೆನ್ಸ್ ಸುಮಾರು ಕೊಟ್ಟಿದ್ದೆ. ಅದಾದ್ಮೇಲಿಂದ ಕ್ಲಾಸಿಕಲ್ ಇಂಟ್ರೆಸ್ಟ್ ಬಂತು, ಕ್ಲಾಸಿಕಲ್ ಕಲಿತಿದ್ದೆ, ಆಮೇಲೆ ಅಭಿನಯದ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಅಲ್ಲಿಂದ ನನಗೆ ಆಕ್ಟರ್ ಆಗಬೇಕು, ಪರ್ಫಾರ್ಮೆನ್ಸ್ ಕೊಡಬೇಕು, ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸಲ್ಲಿ ರೋಲ್ಗಳು ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಬೆಳೀತಾ ಹೋಯಿತು. ಬಟ್ ಎಜುಕೇಷನ್ ಲೈನಲ್ಲಿ ಇದ್ದಿದ್ದರಿಂದ ಅಕಾಡೆಮಿಕ್ಸ್ ಎಜುಕೇಷನ್ ಮುಗಿಸಿ ಮತ್ತೆ ಆ್ಯಕ್ಟಿಂಗಿಗೆ ಜಾಯಿನ್ ಆಗಬೇಕು ಅನ್ನೋದು ಮನೇಲೂ ಹೇಳಿದರು, ಹಾಗೇನೆ ಫಾಲೋನು ಮಾಡಿದೆ. ಸೊ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿಕೊಂಡು ಆ್ಯಕ್ಟಿಂಗ್ ಡ್ಯಾನ್ಸ್ ಅಭಿನಯದಿಂದ ಆ್ಯಕ್ಟಿಂಗ್ ಅಭಿನಯ ಎಷ್ಟು ಡಿಫ್ರೆಂಟ್ ಅನ್ನೋದನ್ನು ಕಲಿಯೋದಕ್ಕೋಸ್ಕರ ಒಂದು ಕೋರ್ಸ್, ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿಕೊಂಡೆ. ಮಾಡ್ಕೊಂಡು ಆಡಿಷನ್ಸ್ ಕೊಡ್ತಾ ಬಂದೆ, ತುಂಬ ಆಡಿಷನ್ಸ್ ಕೊಡ್ತಾನೆ ಇದ್ದೆ ಕ್ಯಾಮ್ರಾ ಫಿಯರ್ ಹೋಗ್ಲಿ ಅಂತ. ಯಾಕಂದ್ರೆ ಏನೂ ಗೊತ್ತಿಲ್ಲ ಅಲ್ಲ, ಟೆಕ್ನಿಕಲಿ ಏನು ಗೊತ್ತಿಲ್ಲ, ಕ್ಯಾಮ್ರಾ ಗೊತ್ತಿಲ್ಲ, ಹೇಗೆ ಎಲ್ಲಿ ನೋಡ್ಬೇಕು ಏನು ಗೊತ್ತಿರಲ್ಲ. ಸೊ ಸ್ವಲ್ಪ ಫಿಯರ್ ಹೋಗ್ಲಿಂತ ಆಡಿಷನ್ಸ್ ಕೊಡ್ತಾನೆ ಬಂದು ಆಮೇಲಿಂದ ಒಂದು ಸ್ವಲ್ಪ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿ ಈ ಮೂವಿಗೆ ಲ್ಯಾಂಡ್ ಆದೆ. ಇಲ್ಲಿ ಆಡಿಷನ್ ಕೊಟ್ಟರೆ ಸೆಲೆಕ್ಟ್ ಆಗಿ ಕಟ್ಟಿದ್ದಾರೆ. ಯಥಾಭವ ನಿಮ್ಗೆ ಫಸ್ಟ್ ಟೈಮ್ ನೀವು ಆಡಿಷನ್ ಕೊಟ್ಟಾಗ ಅಥವಾ ಈ ಒಂದು ಲೈನ್ ಕೇಳಿದಾಗ ನಿಮ್ಗೆ ಅನಿಸಿದ್ದೆ? ಲೈನ್ ತುಂಬ ಕ್ಯಾಚಿ ಆಗಿತ್ತು, ಟೈಟಲೇ ತುಂಬ ಇಂಪ್ರೆಸಿವ್ ಆಗಿತ್ತು ನನಗೆ. ಅವರು ನನ್ನ ರೋಲ್ ಹೇಳಿದಾಗ ನನಗೆ ಇದೇ ಥರ ಒಂದು ರೋಲ್ ಮಾಡಬೇಕು ನಾನು, ಈ ರೋಲ್ ನಾನು ಫಿಟ್ ಆಗ್ತೀನಿ ಅಂತ ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತು. ಯಾಕೆ ನಾನು ಫಸ್ಟು ಇನಿಷಿಯಲಿ ಸ್ಟಾರ್ಟ್ ಮಾಡಬೇಕು ಅಂದಾಗ ಕಂಟೆಂಟ್ ಓರಿಯೆಂಟೆಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲೇ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ನನಗೆ ಇದು ತುಂಬ ಆಪ್ಟ್ ಅನ್ನಿಸ್ತು ನನ್ನ ಫಸ್ಟ್ ಡೆಬ್ಯೂಗೆ. ಸೊ ಹಾಗಾಗಿ ಖುಷಿ ಆಯಿತು. ಸರ್, ನೀವು ಹೇಳಿ ಇಷ್ಟು ಒಂದು ಶಾರ್ಟ್ ಫಿಲ್ಮ್, ಇಷ್ಟೊಂದು ಲಾಂಗ್ ಜರ್ನಿ ಇದೆ ನಿಮ್ಗೆ,
ಫಸ್ಟ್ ಫಿಲಿಮ್ ಈ ಒಂದು ಕ್ರೈಮ್ ಥ್ರಿಲ್ಲರ್ ಜೋನರ್ ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಎನಿ ಪರ್ಟಿಕ್ಯುಲರ್ ರೀಸನ್? ಫಸ್ಟ್ ಥಿಂಗ್, ನಾನು ಚೂಸ್ ಮಾಡ್ಕೊಂಡಿಲ್ಲ. ಸೊ ನನಗೊಂದು ಆಪರ್ಚುನಿಟಿ ಬಂತು, ಐ ಗ್ರ್ಯಾಬ್ಡ್ ಇಟ್ ಅಷ್ಟೇ. ಸೊ ನಾನು ಅದನ್ನ ಪರ್ಟಿಕ್ಯುಲರ್ಲಿ ನಾನು ಇದು ಮಾಡಬೇಕು ಅಂತ ನಾನು ಯಾವತ್ತೂ ಚೂಸ್ ಮಾಡಿಲ್ಲ. ಹ್ಯಾಪಿ ಫಾರ್ ಇಟ್. ಅಂದ್ರೆ ಲೈಕ್ ಯುನೋ, ಅವ್ರು ನಮ್ಮ ಮೇಲೆ ಒಂದು ಸಿನಿಮಾಗೆ ಒಂದು ಲೀಡ್ ಕ್ಯಾರೆಕ್ಟರ್ಗೆ ಇವರು ಡ್ರೈವ್ ಮಾಡ ಕೆಪಾಸಿಟಿ ಇದೆ, ಇವರು ಈ ಕ್ಯಾರೆಕ್ಟರ್ನ ಡ್ರೈವ್ ಮಾಡಕ್ಕೆ ಅನ್ನೋ ಅವ್ರ ಟ್ರಸ್ಟ್ ನಂಗೆ ತುಂಬ ಖುಷಿ ಅನ್ನಿಸ್ತು. ದಟ್ ಬಿಲ್ಡ್ ಸಮ್ ಕಾನ್ಫಿಡೆನ್ಸ್ ಇನ್ ಮೇ. ಇದಕ್ಕೆ ಮುಂಚೆ ಭೂಮಿ ಅಂತ ಒಂದು ಮಾಡಿದ್ದೆ, ಸೊ ಅದರಲ್ಲೂ ಲೀಡ್ ಕ್ಯಾರೆಕ್ಟರ್ ಮಾಡಿದೆ. ಸೊ ಅದು ತುಂಬ ಚೆನ್ನಾಗಿ ಬಂದಿತ್ತು ಔಟ್ಪುಟ್ಟು. ಅಲ್ಲಿ ಹೈದರಾಬಾದ್ ಅಲ್ಲಿ ಪ್ರಸಾದ್ಸ್ ಲ್ಯಾಬ್ಸ್ ಅಲ್ಲಿ ಪ್ರೀಮಿಯರ್ ಹಾಕಿದ್ದೆ. ಅದನ್ನ ಪ್ರೀಮಿಯರ್ ಹಾಕಿದಾಗ ನಾನು ಅದರಲ್ಲಿ ಸ್ವಲ್ಪ ದಪ್ಪ ಇದ್ದೆ. ಅದಾದ್ಮೇಲೆ ನನ್ನ ಸರ್ಜರಿ ಆಗಿ ಸ್ವಲ್ಪ ತಳಗಾಗಿದ್ದೆ. ಸೊ ಅಲ್ಲಿ ಹೋದ್ಮೇಲೆ ನಾನು ಯಾರು ಕಂಡಿಡ್ದಿಲ್ಲ. ಆಕ್ಚುಲಿ ದೇ ಥಾಟ್ ದಿಸ್ ಗೈ ಸಂಬಂಧ. ಸೊ ನಾನು ಸ್ಟೇಜ್ ಮೇಲೆ ಹೋಗಿ ಆ ಸ್ಕ್ರೀನಿಂಗ್ ಎಲ್ಲ ಆದ್ಮೇಲೆ ನಾನು ಸ್ಪೀಚ್ ಕೊಟ್ಮೇಲೆ ದೇವರ್ ಲೈಕ್ ಓ ಇವನೇ ನಾವನು ಅಂತ ಅಲ್ಲಿರೋ ಇವರು ಫಿಲಮ್ ಫ್ಯಾಕಲ್ಟಿ ಎಲ್ಲ ಬಂದು ಕೈ ಇಟ್ಕೊಂಡು ತುಂಬ ಸಖತ್ತಾಗಿ ಮಾಡಿದಿರ, ನೀವೇನು ರಂಗಸ್ಥಳ ನಟರ ಇಲ್ಲ ಏನು ಥಿಯೇಟರ್ ಏನಾದ್ರು ಕಲ್ತಿದ್ದೀರಾ ಇಲ್ಲ ಈ ಥರ ನಾನೆಲ್ಲ ಕ್ವೆಶನ್ ಕೇಳಕ್ಕೆ ಶುರು ಮಾಡಿದ್ರೆ ನಾನು ಕೇಳಿದೆ ಇಲ್ಲ ಸರ್ ನಾನು ಏನು ಕಲ್ತಿಲ್ಲ. ಸೊ ನಾನಿನ್ ಶಾರ್ಟ್ ಫಿಲಮ್ಸ್ ಒಂದು 300 ಶಾರ್ಟ್ ಫಿಲಮ್ಸ್ ಮಾಡ್ತಾ ಬಂದಿದ್ದೀನಿ ಅಂದರೆ ಅವ್ರು ಲೈಕ್ ದೇವರ್ ಏನಕ್ಕೆ ನೀನು ಇನ್ನೂ ಸಿನಿಮಾಗೆ ಹೋಗ್ತಾ ಇಲ್ಲ ಈ ಥರ ಒಂದು ಕ್ವೆಶನ್ ಮಾಡಿದ್ರು. ಸೊ ನನಗೆ ಗೊತ್ತಿಲ್ಲ ಸರ್ ನಮ್ಮ ಕೈಯಲ್ಲಿ ಏನಿರುತ್ತೆ. ನಾವು ನಾನು ಆಡಿಷನ್ಸ್ ಕೊಡ್ತಾನೆ ಇದ್ದೆ, ಬಟ್ ಆ ಭೂಮಿ ಅನ್ನೋ ಒಂದು ಫಿಲಮ್ ನನ್ನಲ್ಲಿ ಒಂಚೂರು ಕಾನ್ಫಿಡೆನ್ಸ್ ಬೆಳೆಸ್ತು. ಯಾಕಂದ್ರೆ ಆಕ್ಟರ್ಗೆ ಯಾವಾಗಲೂ ಆ ಭಯ ಇರುತ್ತೆ, ನಮಗೆ ಆಪರ್ಚುನಿಟೀಸ್ ಬರುತ್ತೋ ಇಲ್ಲೋ. ಇಷ್ಟೊಂದು ಜನ ಇರ್ತಾರೆ, ಇಷ್ಟೊಂದು ಜನ ನಡುವೆ ನಾವು ಯಾವಾಗ ಗ್ರೋ ಆಗಬೇಕು, ನಾವು ಯಾವಾಗ ನಮಗೊಂದು ಪರ್ಟಿಕ್ಯುಲರ್ ನಮ್ಗೆ ತಕ್ಕಂಥ ಒಂದು ಕ್ಯಾರೆಕ್ಟರ್ ಬರಬೇಕು, ನಮ್ಗೆ ಆ ಸ್ಕ್ರೀನ್ ಪ್ರೆಸೆನ್ಸ್ ಯಾವಾಗ ಕೊಡಬೇಕು. ಸೊ ಈ ಥರ ಒಂದು ಡೌಟ್ಸ್ ಇರುತ್ತೆ. ಸೊ ಬಟ್ ಆ ಭೂಮಿ ಅನ್ನೋ ಗ್ರ್ಯಾಜುಯೇಷನ್ ಫಿಲಮ್ ನನ್ನಲ್ಲಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬೆಳೆಸ್ತು. ಯಾಕಂದ್ರೆ ಮೇ ಬಿ ನಾಟ್ ಟುಡೇ, ಮೇ ಬಿ ನಾಟ್ ಟುಮಾರೋ, ಒನ್ ಅವರ್ ಅದರ್ ಡೇ ಯು ವಿಲ್ ಗೆಟ್ ಇಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಬಂತು. ಸೊ ಅದೇ ಟೈಮಲ್ಲಿ ಅಲ್ಲೇ ಇವ್ರು ನನ್ನ ಪರಿಚಯ. ಸೊ ಅದಾದ್ಮೇಲೆ ಅದು ರಿಲೀಸ್ ಆದ್ಮೇಲೆ ಅಷ್ಟು ಆ ಟೈಮ್ಗೆ ನನ್ನ ಭೂಮಿ ಪ್ರೀಮಿಯರ್ ಆಗೋ ಟೈಮ್ಗೆ ಇವರಿಗೆ ನನಗೆ ಸ್ಟೋರಿ ನರೇಟ್ ಮಾಡಿದ್ರು. ಸೊ ಅವಾಗೇ ಲಾಕ್ ಆಗಿತ್ತು ನಮ್ದು ಇದು ಎಲ್ಲ ಯಥಾಭಾವಾಗಿ. ಮ್ಯಾಮ್ ಇಬ್ಬರಿಗೆ ಕ್ವಶನ್, ಇವಾಗ ಕಂಟೆಂಟ್ ಸಿನಿಮಾಗಳ ಹಾವಳಿ ಅನ್ನೋದಕ್ಕಿಂತ ಆ ಸಿನಿಮಾಗಳನ್ನ ಜಾಸ್ತಿ ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಮೋರ್ ದನ್ ಕಮರ್ಷಿಯಲ್ ಸಿನಿಮಾಗಳು ಜಾಸ್ತಿ ಇತ್ತು ಒಂದು 5 ಇಯರ್ಸ್ ಬ್ಯಾಕ್ ಅಂತ ಹೇಳ್ಬೋದು, ಜಾಸ್ತಿ ಕಮರ್ಷಿಯಲ್ ಸಿನಿಮಾಗಳಿದ್ವು. ಇವಾಗ ಕಮರ್ಷಿಯಲ್ ಸಿನಿಮಾಗಳಿಗಿಂತ ಹೆಚ್ಚಾಗಿ ಒಂದು ಕಂಟೆಂಟ್ ಸಿನಿಮಾಗಳಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಿದ್ದಾರೆ ಆಡಿಯನ್ಸ್. ಸೊ ಅಂಥ ಈ ಒಂದು ಎರಾದಲ್ಲಿ ಈ ಸಿನಿಮಾ ಎಷ್ಟು ವಿಭಿನ್ನವಾಗಿರುತ್ತೆ ನಿಮ್ಮ ಪ್ರಕಾರ? ವಿಭಿನ್ನ ಅನ್ನೋದಕ್ಕಿಂತ ಐ ತಿಂಕ್ ಈ ಜನರೇಷನ್ಗೆ ಈಗ ಮೂವಿಂಗ್ ಟ್ರೆಂಡ್ಗೆ ಇನ್ನೊಂದು ತುಂಬ ಆಗ್ತಾ ಇದೆ. ಈ ಮೂವಿ ಕರೆಕ್ಟ್ ಆಗಿ ಬಂದು ಕೂರತ್ತೆ. ನೀವು ಹೇಳ್ದಂಗೆ ಇವಾಗ ಕಂಟೆಂಟ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಕಂಟೆಂಟ್ ಲೈನ್ ಅಲ್ಲೇ ಇದೊಂದು ಡಿಫ್ರೆಂಟ್ ಕಂಟೆಂಟ್ ಅಷ್ಟೇ ಬಿಟ್ರೆ ಕಂಟೆಂಟ್ಗೆ ಏನು ಮಹತ್ವ ಕೊಟ್ಟಿರುವಂತ ಮೂವಿ ಇದು. ಸೊ ಇಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಅನ್ನೋದು ತುಂಬಾ ಕಡಿಮೆ ಇದೆ. ಎಲ್ಲಾ ಕ್ಯಾರೆಕ್ಟರ್ಸು ಅವ್ರವ್ರದ್ದು ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ಒಂದು ಇಡೀ ಮೂವಿನೇ ನಿಮ್ಗ ತಗೊಂಡ್ ಹೋಗತ್ತೆ. ಸೊ ನಿಮ್ ನೋಡ್ತಾ ನಿಮ್ಗೆ ಗೊತ್ತಾಗತ್ತೆ ಬೇರೆ ಎಲ್ಲಾ ಕಂಟೆಂಟ್ ಅಂದ ತಕ್ಷಣ ಎಲ್ಲಾ ಕಂಟೆಂಟು ಡಿಫ್ರೆಂಟ್ ಆಗೇ ಇರುತ್ತೆ. ಹಾಗೇನೇ ಒಂದೊಂದು ಡಿಫ್ರೆಂಟ್ ಕಂಟೆಂಟ್ ಅಷ್ಟೇ ಇದು. ಬಟ್ ಟು ದ ಏರಾ ಈಗಿನ ಜನರೇಷನ್ಗೆ ಈಗಿನ ಟೈಮ್ಗೆ ಕರೆಕ್ಟ್ ಮೂವಿ ಚೆನ್ನಾಗಿದೆ. ಪಾಯಿಂಟ್ ಬಂದಾಗ ಲೈಕ್ ಯು ನೋ ದ ಪಾಯಿಂಟ್ ವಿಚ್ ವಿ ಟುಕ್ ಪಾಯಿಂಟ್ ಏನು ಅದೇನಿದೆ ಅಲ್ಲ ಅದು ಮೋಸ್ಟ್ಲಿ ಇಟ್ಸ್ ಅ ಕನೆಕ್ಟಿಂಗ್ ಪಾಯಿಂಟ್ ಮೋಸ್ಟ್ ಆಫ್ ದ ಸೊಸೈಟಿಗೆ ಲೈಕ್ ಯು ನೋ ಎಲ್ಲೋ ಕೇಳಿದ ಥರ ಇರುತ್ತೆ. ಅದೊಂದು ಪಾಯಿಂಟ್, ಅದೊಂದು ಮೇನ್ ಕೋರ್ ಥಿಂಗ್. ಅಪಾರ್ಟ್ ಫ್ರಮ್ ದಟ್ ಯಾ ನ್ಯೂ ಆ್ಯಕ್ಟ್ರೆಸ್ ಇದ್ದಾರೆ, ಹೊಸ ನಟರು ಪರಿಚಯ ಆಗ್ತಾ ಇದ್ದಾರೆ. ಅದು ಬಿಟ್ಟರೆ ಸೀನಿಯರ್ ಆ್ಯಕ್ಟ್ರೆಸ್ನೂ ಇದ್ದಾರೆ, ದತ್ತಾಣ ಸರ್ ಅವ್ರು ಇದ್ದಾರೆ. ಸೊ ಒಳ್ಳೆ ಒಳ್ಳೆ ಆ್ಯಕ್ಟ್ರೆಸ್ ಇದ್ದಾರೆ, ನಮ್ಮ ಗೋಪಾಲ್ ಸರ್ ಇದ್ದಾರೆ, ಬಲರಾಜ್ ಸರ್ ಇದ್ದಾರೆ. ಸೊ ಓವರಾಲ್ ಆಗಿ ನೋಡಿದ್ರೆ ನಿಮಗೆ ಇಟ್ಸ್ ಅಂದ್ರೆ ನಿಮ್ಗೆ ಅದು ಸೆಗ್ರಿಗೇಟ್ ಮಾಡೋಕ್ಕಾಗಲ್ಲ. ಇಟ್ಸ್ ವೆದರ್ ಈಸ್ ಇಟ್ ಅ ಕಮರ್ಷಿಯಲ್ ಆರ್ ಇಸ್ ಇಟ್ ಅ ಕಂಟೆಂಟ್ ಓರಿಯೆಂಟೆಡ್ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ. ಇಟ್ಸ್ ಅ ಪ್ಯಾಕೇಜ್ ವೆನ್ ಯು ಗೋ ಅಂಡ್ ವಾಚ್ ಇಟ್. ಅದರಲ್ಲಿ ಒಂಚೂರು ನಿಮ್ಗೆ ರಿಯಾಲಿಟಿ ಕಾಣುತ್ತೆ, ಒಂಚೂರು ಡ್ರಾಮಾ ಕಾಣುತ್ತೆ. ಬಟ್ ಎಂಡ್ ಆಫ್ ದ ಡೇ ಯಾವ ಸಿನಿಮಾ ತೆಗೆದ್ರು ಅವ್ರ ಕೋರ್ ಪಾಯಿಂಟ್ ಏನಂದ್ರೆ ಲೆಟ್ ಅಸ್ ಮೇಕ್ ಆಡಿಯನ್ಸ್ ಫೀಲ್ ಇಟ್. ಆಡಿಯನ್ಸ್ ಅದನ್ನ ಫೀಲ್ ಆಗಬೇಕು, ಆಡಿಯನ್ಸ್ ಅದನ್ನ ಮೆಚ್ಚಬೇಕು, ಎಂಟರ್ಟೈನ್ ಆಗಬೇಕು. ಸೊ ದಿಸ್ ಇಸ್ ದ ಕೋರ್ ಪಾಯಿಂಟ್ ಆಫ್ ದ ಸಿನಿಮಾ. ನಾವು ಎಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತಗೊಂಡ್ರು ದಟ್ ವೋಂಟ್ ಬಿ 100% ಕಂಟೆಂಟ್. ಎಲ್ಲೋ ಒಂಚೂರು ಡ್ರಾಮಟೈಸ್ ಮಾಡಿರ್ತಾರೆ, ಆರ್ ಎಲ್ಲೋ ಒಂಚೂರು
ಒಂದು ಸಾಂಗ್ ಈ ತರ ಏನೋ ಆಡ್ ಮಾಡಿರ್ತಾರೆ. ಸೊ ದಟ್ ಡಸಂಟ್ ಮೀನ್ ಇಟ್ಸ್ ಹೋಲ್ ಕಮರ್ಷಿಯಲ್ ಆರ್ ಹೋಲ್ ಕಂಟೆಂಟ್, ಬಟ್ ಇಟ್ಸ್ ಅ ಪ್ಯಾಕೇಜ್ ವೇರ್ ಆಡಿಯನ್ಸ್ ವಿಲ್ ಎಂಜಾಯ್ ಇಟ್. ಖಂಡಿತ ಒಂದು ವೆಲ್ ಎಕ್ಸಿಕ್ಯೂಟೆಡ್ ಸಿನಿಮಾ, ನಿಮಗೆ ಕೂತಾಗ ನಾವು ಒಂದು ಹೆಂಗ ಅನ್ಸುತ್ತೆ ಅಂದ್ರೆ ನಮ್ಗೆ ಎಲ್ಲಿ ಒಂದು ಬ್ರೇಕ್ ಬರೋ ತರ ಎಲ್ಲಿ ಅನ್ಸಲ್ಲ ನಮ್ಗೆ. ಸೊ ಆ ತರ ಇರುತ್ತೆ ಸಿನಿಮಾ. ಸೊ ನೀವು ನೋಡ್ತಾ ಹೋಗ್ತೀರಾ, ಇಟ್ ವಿಲ್ ಟೇಕ್ ದ ಸ್ಟೋರಿ ವಿಲ್ ಟೇಕ್ ಆಡಿಯನ್ಸ್ ನ ಕತೆ ಕರ್ಕೊಂಡೋಗುತ್ತೆ. ನನ್ ಟೀಸರ್ ಅಲ್ಲಿ ನಮ್ಗೆ ಲವ್ ಸ್ಟೋರಿ ಕಾಣಲಿಲ್ಲ, ಎಲಿಮೆಂಟ್ಸ್ ಥ್ರಿಲ್ಲರ್ ಎಲಿಮೆಂಟ್ಸ್ ಈ ತರದೆಲ್ಲ ಇತ್ತು. ಸೊ ಲವ್ ಸ್ಟೋರಿ ಹೇಗಿರುತ್ತೆ? ಲೀಡ್ ಆಕ್ಟರ್ ಲೀಡ್ ಆಕ್ಟ್ರೆಸ್, ನಾನು ಹೀರೋ ಅಲ್ಲ, ಅವ್ರು ಹೀರೋಯಿನ್ ಅಲ್ಲ. ಸೊ ನಾವೊಂದು ಮೇಜರ್ ಪಾತ್ರ ಮಾಡಿದೀವಿ. ಸೊ ಒಂದು ಕತೆ ನನ್ನ ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ, ಆ ಕತೆ ಹಿಂಗೆ ತಿರುಗಕ್ಕೆ ಇವ್ರೊಂಚೂರು ಹೆಲ್ಪ್ ಮಾಡ್ತಾ ಇರ್ತಾರೆ ಅಷ್ಟೇ ಹೊರತು ಹೀರೋ ಹೀರೋಯಿನ್ ಅನ್ನೋದಕ್ಕೆ ಏನೂ ಇಲ್ಲ. ಮೋರ್ ದೆನ್ ಎನಿಥಿಂಗ್ ಮೀ ಆರ್ ಹರ್ ಸ್ಟೋರಿ ಇಸ್ ಅ ಹೀರೋ. ಸೊ ನನಗೆ ಅದನ್ಸುತ್ತೆ ನಾವಿಬ್ಬರು ಅಂತಾನೆ ಅಲ್ಲ, ಈ ಇದರಲ್ಲಿ ಮಾಡಿರೋ ಎಲ್ಲ ಸೀನಿಯರ್ ನಟರು ಬೇರೆ ಆಕ್ಟ್ರೆಸ್ ಆಕ್ಟ್ರೆಸ್ಸು ಆಕ್ಟ್ರೆಸಸ್ ಯಾರ್ಯಾರು ಇದ್ದಾರೆ, ಸೊ ಎಲ್ರಿಗೂ ಅವ್ರು ತಮ್ಮ ತಮ್ಮದೇ ಆದಂಥ ಒಂದು ರೀತಿಯಾದಂಥ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಸಿನಿಮಾದಲ್ಲಿ. ಸೊ ಹೀರೋ ಹೀರೋಯಿನ್ ಅನ್ನೋಕೆ ಏನಿಲ್ಲ, ನೀವು ಹೇಳಿದ್ರಲ್ಲ ಕಂಟೆಂಟ್ ಓರಿಯೆಂಟೆಡ್ ಅಂತ, ಏನು ಲವ್ ಎಲಿಮೆಂಟ್ ಏನು ಇರಲ್ಲ, ಎಮೋಷನ್ಸ್ ಇದೆ, ಇವರು ಇವ್ರ ತಾಯಿ ಮಧ್ಯೆ ಎಮೋಷನಲ್ ಲವ್ ಎಲಿಮೆಂಟ್ ಇದೆ, ಬಟ್ ಈ ತರ ಲವ್ ಎಲಿಮೆಂಟ್ ಇರಲಿಲ್ಲ. ದತ್ತಣ್ಣ ಸರ್ ಅವರು ಕೂಡ ಇದ್ದಾರೆ ಸಿನಿಮಾದಲ್ಲಿ, ಸೊ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ಅದು ನಮ್ದೊಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು, ನಮ್ಮ ಪುಣ್ಯನೇ ಅದು. ಅವರಿಂದ ಸುಮಾರು ವಿಚಾರಗಳು ಕಲ್ತ್ಕೊಂಡ್ವಿ, ಪ್ರೊಫೆಷನಲ್ ಆಗಿ ಹೇಗಿರಬೇಕು, ಡಿಸಿಪ್ಲಿನ್ ಆಗಿ ಹೇಗಿರಬೇಕು, ಆಕ್ಟಿಂಗ್ ಹೇಗೆ ಮಾಡಬೇಕು. ಈಗ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಈಗ ನೀವು ಒಂದು ಈಗ ನಿಮ್ಮ ಮಗು ಹೋಗಿದ್ದೆ ಅನ್ನೋ ಆಕ್ಟಿಂಗ್ ಮಾಡ್ತಿದ್ಯಾ, ಬಟ್ ನಿಮ್ಮ ಮಗು ಇಲ್ಲ ಅಂತ ಟೈಮಲ್ಲಿ ನೀವು ಹೇಗೆ ಅದನ್ನು ರಿಯಲಿಸ್ಟಿಕ್ ಆಗಿ ಯೂಸ್ ಮಾಡಿ ಆಕ್ಟ್ ಮಾಡಬೇಕು. ಸೊ ಇಂಥದ್ದನ್ನೆಲ್ಲ ಒಂದು ಸಣ್ಣ ಸಣ್ಣದಾಗಿ ನಮಗೆ ಹೇಳಿದ್ರು, ಅದು ನಮಗೆ ತುಂಬ ದೊಡ್ಡ ಇಂಪ್ಯಾಕ್ಟ್ ಬೀಳ್ತಿತ್ತು ಅಂತ ಅವ್ರ ಹತ್ರ ಕೇಳ್ಬೇಕಾದ್ರೆ. ಪ್ಲಸ್ ಅವರೊಂದು ಇನ್ಸ್ಪಿರೇಷನ್, ಅವರು ಹೇಳೋದು ಬೇಡ, ಅವ್ರ ಸೆಟ್ ಅಲ್ಲಿ ಹೇಗಿರ್ತಿದ್ರು, ಅವ್ರು ಹೇಗೆ ನಡ್ಕೊಂಡು ಅಂದರೆ ಹೇಗೆ ಏನೋ ಅವ್ರದ್ದು ರೊಟೀನ್ ಫಾಲೋ ಮಾಡ್ತಿದ್ರು, ಅದೆಲ್ಲ ನೋಡಿ ನಾವು ತುಂಬಾ ಕಲ್ತೀವಿ. ಅವ್ರ ಥರ ಆಗ್ಬೇಕು ಅಂತಂದ್ರೆ ನಮಗೆ ಅಷ್ಟು ವರ್ಷ ಜಲ್ದಿ ಮಾಡಬೇಕು, ಬಟ್ ಅವ್ರು ನೋಡಿ ಎಷ್ಟ ನಾವು ಕಲಿಬಹುದು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಪ್ಲಸ್ ತುಂಬ ಫ್ರೆಂಡ್ಲಿ ಆಗಿದ್ರು, ಎಲ್ಲರು ನಮಗೆ ಭಯ ಒಂದು ಡಿಸಿಪ್ಲಿನ್ ತಂದ್ಕೊಟ್ರು ಫಸ್ಟ್ಗೆ, ಅದ್ರ ಬಿಟ್ಟರೆ ನಮ್ಗೆ ಎಲ್ಲೂ ಭಯ ಅನ್ನೋದು ಇರಲಿಲ್ಲ, ಚೆನ್ನಾಗಿ ನೋಡಿಕೊಂಡು ಎಲ್ಡರ್ಲಿ ಫೀಲ್ ತುಂಬ ಕಲ್ತ್ಕೊಂಡ್ವಿ ಅವರಿಂದ. ಟೆಕ್ನಿಕಲ್ ನಾಲೆಡ್ಜ್ ಇರ್ಬೋದು, ಆಮೇಲೆ ಯಾವ್ಯಾವ ಶಾರ್ಟ್ ಹೇಗೆ ತಗೋಬೇಕು, ಎಲ್ಲಿ ಟೈಮ್ ನೀವು ಸೇವ್ ಮಾಡಬಹುದು. ಸೊ ಅವ್ರಿಗೆ ಯಾವ್ದಾರು ನಾಲೆಡ್ಜ್ ಇಂಥದ್ದಲ್ಲಿ ಇಲ್ಲ ಅಂತ ಹೇಳಂಗೆ ಇಲ್ಲ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ಕೇಳೋದ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ, ಒಂಥರ ಓಷನ್ ಇದ್ದಾರೆ, ನೀವ್ ಏನ್ ತಗೊಂಡೋಗ್ತಿರೋ ನಿಮ್ಗೆ ಸಿಗತ್ತೆ ಅಷ್ಟೇ ಬಿಟ್ರೆ ಅವ್ರಿಗೆ ಇದ್ದದ್ ಗೊತ್ತಿಲ್ಲ ಅನ್ನೋದಿಲ್ಲ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಅವರು, ಸೊ ಅವ್ರ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೇನೆ ನಮ್ಗೆ ಪುಣ್ಯ ಅಂತ ಹೇಳ್ಬೋದು. ಸರ್ ನೀವೇನ್ ಹೇಳ್ತೀರಾ ಅವ್ರ ಜೊತೆ? ವಿ ಫೀಲ್ ಬ್ಲೆಸ್ಡ್ ಫಸ್ಟ್ ಥಿಂಗ್, ಲಕ್ಕಿ, ಮತ್ತೆ ಎಲ್ಲ ಚೆನ್ನಾಗಿದ್ರೆ ಮತ್ತೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇರುತ್ತೆ, ಖಂಡಿತ ಅದಂತೂ ಖಂಡಿತ ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಮ್ಗೆ ಎಲ್ಲಿ ಆ ತೊಂದರೆ ಅಂತ ಎಲ್ಲಿ ಇಲ್ಲ, ಲೈಕ್ ನೋ ವಿ ಲರ್ನ್ ಫ್ರಮ್ ದೆಮ್. ಅವರು ನಮ್ಮನ್ನ ಕಂಫರ್ಟ್ ಝೋನಲ್ಲಿ ತಗೊಂಬಂದ್ಬಿಟ್ಟು ಸೆಟ್ಟಲ್ಲಿ ನಾವು ಆ ಕಂಫರ್ಟ್ ಆಗಿರೋ ಥರ ಮಾಡಿದ್ದಾರೆ ಅವರು. ಆ್ಯಸ್ ಇವ್ರು ಹೇಳಿದಾಗೆ ತುಂಬ ಕಲ್ತ್ಕೊಂಡಿದ್ದೀವಿ ಅವರು ಸೆಟ್ಟಲ್ಲಿ ಇರೋದ್ರಿಂದ. ಸರ್ ತೆಲುಗು ಸಿನಿಮಾದಲ್ಲಿ ಶಾರ್ಟ್ ಫಿಲ್ಮ್ಸ್ ವೆಬ್ ಸೀರೀಸ್ ಜಾಸ್ತಿ ಮಾಡಿದ್ರು, ಫಸ್ಟ್ ಮೂವಿ ಕನ್ನಡ ಚೂಸ್ ಮಾಡಿದ್ರು, ಕನ್ನಡನೇ ಯಾಕೆ ತೆಲುಗು ಜಾಸ್ತಿ ಟ್ರೈ ಮಾಡಿದ್ರ ಹೇಗಾಗಿ? ನಾನು ಆಗ್ಲೇ ಹೇಳಿದಾಗ ನಾನು ಚೂಸ್ ಮಾಡ್ಕೊಂಡಿಲ್ಲ, ವಾಟ್ ಎವರ್ ಕಮ್ಸ್ ಟು ಕೂಡ ಒಂದಿಷ್ಟು ಸ್ಟ್ರಗಲ್ ಇರುತ್ತಲ್ವ ಅಲ್ಲಿ ಕೂಡ. ನಾನು ಈಗಲೂ ಎಫರ್ಟ್ಸ್ ಹಾಕ್ತಾ ಇದ್ದೀನಿ, ನಾನು ಈಗಲೂ ಆಡಿಷನ್ಸ್ ಕೊಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಐ ಹ್ಯಾವ್ ಇಶ್ಯೂ ವಿತ್ ಮೈ ಟೈಮ್ ಮ್ಯಾನೇಜ್ಮೆಂಟ್, ನಾನು ಜಾಬ್ ಮಾಡಬೇಕು, ನಾನು ಶೂಟಿಂಗ್ಸ್ ಮಾಡಬೇಕು, ನನಗೆಲ್ಲ ಇಶ್ಯೂಸ್ ಇದೆ. ಬಟ್ ಹಾಗಂತ ನಾನು ಚೂಸ್ ಮಾಡ್ಕೊಳ್ಳೋ ಪೊಸಿಷನಲ್ಲಿ ಏನು ನಾನಿಲ್ಲ, ಬಟ್ ವಾಟ್ ಎವರ್ ಕಮ್ಸ್ ಟು ಮೀ ಅದರಲ್ಲಿ ಬೆಸ್ಟ್ ನಾನು
ಅದಕ್ಕೆ ಬೆಸ್ಟ್ ನಾನು ಕೊಡ್ಬೇಕಂತ ನಾನು ಫೀಲ್ ಆಗ್ತೀನಿ. ಯಾವುದೋ ಬರುತ್ತೆ ಅದು ಚೆನ್ನಾಗಿರಲ್ಲ, ಬಟ್ ಸ್ಟಿಲ್ ನನಗೆ ಇಷ್ಟ ಆಗಲ್ಲ, ನಾನು ಮಾಡು ಅಂದ್ರೆ ನಾನು ಮಾಡಲ್ಲ. ಸೊ ವಾಟ್ ಎವರ್ ಕಮ್ಸ್ ಟು ಮೀ, ಇಫ್ ಇಟ್ ಲೈಕ್ಸ್ ನನಗೆ ಅದು ಇಷ್ಟ ಆದರೆ ಖಂಡಿತ ನಾನು ಅದು ಮಾಡ್ತೇನೆ. ಸೊ ನನಗೆ ತೆಲುಗಿನಲ್ಲಿ ನಾನು ಮಾಡಿದ್ದೀನಿ ಸಾಕಷ್ಟು, ಒಂದು 6-7 ಸಿನಿಮಾ ಮಾಡಿದ್ದೀನಿ, ಬಟ್ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ದೀನಿ. ಸೊ ಚಿಕ್ಕ ಚಿಕ್ಕ ಪಾತ್ರ ಆದರೂ ದೇ ಹ್ಯಾವ್ ದೇರ್ ಓನ್ ಪ್ರಿಫರೆನ್ಸಸ್. ಅರ್ಜುನ್ ದಾಸ್ ಅವ್ರ ಜೊತೆ ಮಾಡಿದ್ದೀನಿ, ಈಗ ತೇಜ ಅಂತ ದೊಡ್ಡ ಡೈರೆಕ್ಟರ್ ಇರ್ತಾರೆ, ಸೊ ಅವರು ಡೈರೆಕ್ಷನಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಬಟ್ ಇಟ್ ಡಸಂಟ್ ಮೀನ್ ಲೈಕ್ ನಾನು ಇಷ್ಟ ಇಲ್ಲದೆ ಮಾಡಿದ್ದೀನಿ ಅಂತಲ್ಲ, ಲೈಕ್ ನನಗೆ ಕೊಟ್ಟಿರೋ ಒನ್ ಮಿನಿಟ್ ಸ್ಪೇಸ್ ಆಗಲಿ 30 seconds ಸ್ಪೇಸ್ ಆಗಲಿ, ಮೇ ಬಿ ನನಗೆ ಆ ಡೈರೆಕ್ಟರ್ ಇಷ್ಟ ಅದಕ್ಕೆ ಮಾಡಿದೆ, ನನಗೆ ಆ ಆಕ್ಟರ್ ಪಕ್ಕದಲ್ಲಿ ಮಾಡೋದು ಇಷ್ಟ, ನಾನು ಅದಕ್ಕೆ ಮಾಡಿದ್ದೀನಿ. ಇದಕ್ಕೆ ಬಂದಾಗ ಇಟ್ಸ್ ಎ ಬಿಗ್ ಆಪರ್ಚುನಿಟಿ ಕಂಪೇರಿಟಿವ್ಲಿ, ನನಗೆ ಅಲ್ಲಿ ಕಂಪೇರ್ ಮಾಡಿದ್ರೆ ಇದು ತುಂಬ ದೊಡ್ಡ ಆಪರ್ಚುನಿಟಿ. ಸೊ ಆಬ್ವಿಯಸ್ಲಿ ಐ ನೀಡ್ ಟು ಗ್ರಾಬ್ ಇಟ್. ಅಂಡ್ ಮೋರ್ ಓವರ್ ಇಟ್ಸ್ ನಾಟ್ ಜಸ್ಟ್ ಅ ಟೈಮ್ ಪಾಸ್ ಕ್ಯಾರೆಕ್ಟರ್, ಇದು ಹಿಂಗೆ ಬಂದಂಗೆ ಹೋಗೋ ಕ್ಯಾರೆಕ್ಟರ್ ಅಂತೂ ಅಲ್ಲ. ಸೊ ಒಂದು ಕತೆ ಇದೆ, ಕತೆ ಚೆನ್ನಾಗಿದೆ. ಸೊ ನನಗೆ ಬಂದಾಗ ಆಬ್ವಿಯಸ್ಲಿ ಐ ನೀಡ್ ಟು ಗ್ರಾಬ್. ಸೊ ನನಗೆ ಬಂತು, ನಾನು ತಗೊಂಡೆ ಅಷ್ಟೇ. ಪ್ರಿಯೋರಿಟೈಸ್ ಏನಂತೆ, ಯಾಕೆ ಕನ್ನಡದಲ್ಲೇ ಯಾಕೆ ಮಾಡುವ, ಕನ್ನಡದಲ್ಲೇ ಯಾಕೆ ಮಾಡಬಾರ್ದು ಅಂತ ನಾನು ಕೇಳ್ತೇನೆ. ನಾನು ಎಲ್ಲಿ ಬಂದ್ರೆ ಅಲ್ಲಿ ಮಾಡ್ತೀನಿ. ಈಗ ಇವತ್ತು ನಾನು ತಮಿಳು, ಒಂದು ವೇಳೆ ನಾನು ಕನ್ನಡ ಮಾಡಿರ್ಲಿಲ್ಲ, ನಾನು ತಮಿಳು ಮಾಡಿದ್ನಿ ಅಂದ್ರೆ ಅವ್ರು ಇದೇ ಕೇಳ್ತಾರೆ, ನೀವು ತೆಲುಗು ಕನ್ನಡ ಅವರೆಲ್ಲ ನೀವು ತಮಿಳು ಬಂದು ತಮಿಳು ವೈ ತಮಿಳ್ ಅಂತ ಕೇಳಿದ್ರೆ ವೈ ನಾಟ್ ತಮಿಳ್ ಅಂತ ಹೇಳ್ತೇನೆ. ವೈ ನಾಟ್ ಕನ್ನಡ, ವೈ ನಾಟ್ ತೆಲುಗು, ವೈ ನಾಟ್ ಹಿಂದಿ. ಸಿ ಆಸ್ ಅನ್ ಆರ್ಟಿಸ್ಟ್ ಐ ಕ್ಯಾನ್ ಡೂ ಎನಿವೇರ್, ನಾನು ಎಲ್ಲಾದರೂ ಮಾಡ್ಬೋದು. ಸೊ ಐ ಹ್ಯಾವ್ ರೈಟ್ಸ್ ಟು ಎಕ್ಸ್ಪ್ಲೋರ್ ಆಲ್ ಓವರ್ ಇಂಡಿಯಾ ಅಲ್ವಾ, ಆಲ್ ಓವರ್ ವರ್ಲ್ಡ್ ಎಲ್ಲಾದರೂ ಚಾನ್ಸ್ ಸಿಕ್ತೆ. ಸೊ ಐ ಫೀಲ್ ಬ್ಲೆಸ್, ನನಗೊಂದು ಅವಕಾಶ ಬಂದಿದೆ, ನಾನು ಅದಕ್ಕೆ ಚಿರಋಣಿ ಆಗಿರ್ತೇನೆ ಖಂಡಿತ. ಆ್ಯಂಡ್ ಐ ಫೀಲ್ ಬ್ಲೆಸ್ ಲೈಕ್ ಐ ಆಮ್ ಪಾರ್ಟ್ ಆಫ್ ಕರ್ನಾಟಕ, ಐ ಆಮ್ ಪಾರ್ಟ್ ಆಫ್ ತೆಲುಗು. ನನಗೆ ಕನ್ನಡ ತೆಲುಗು ಎರಡೂ ಬರುತ್ತೆ, ಒಂಚೂರು ತಮಿಳು ಬರುತ್ತೆ. ಸೊ ಐ ಫೀಲ್ ಬ್ಲೆಸ್, ನಾನು ಎಲ್ಲ ಮಾತಾಡಬಲ್ಲೆ, ಎಲ್ಲಾನು ಮ್ಯಾನೇಜ್ ಮಾಡೋಕ್ಕೆ ಬರುತ್ತೆ ನನಗೆ. ಸೊ ತುಂಬ ಕಮ್ಮಿ ಜನಕ್ಕೆ ಆ ಥರ ಆಪರ್ಚುನಿಟಿ ಸಿಗುತ್ತೆ ಎಲ್ಲದರಲ್ಲಿ ಮಾಡೋಕ್ಕೆ. ಸೊ ಐ ಗಾಟ್ ದಟ್ ಆಪರ್ಚುನಿಟಿ, ಖುಷಿ ಪಡ್ತೇನೆ. ಈ ಪ್ರಶ್ನೆ ಇಬ್ಬರಿಗೆ, ಎಂಟೈರ್ ಸಿನಿಮಾದಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಒಂದು ಸೀನ್ ಹೇಳಬೇಕು, ಆಮೇಲೆ ತುಂಬಾ ಎಫರ್ಟ್ ಹಾಕಿ ಮಾಡಿದಂತ ಸೀನ್ ಹೇಳಬೇಕು, ಎರಡು ಸೀನ್. ಆಫ್ ಕೋರ್ಸ್ ನಿಮ್ ಸಿನಿಮಾದಾಗ ಎಂಟೈರ್ ಸಿನಿಮಾ ಇಷ್ಟ ಆಗುತ್ತೆ, ನೀವು ಹೇಳಬೇಕು. ಎಲ್ಲ ಸಿನಿಮಾ ಪೂರ್ತಿ ಇಷ್ಟ ಅಂತ ಹೇಳಬೇಡಿ, ಆಫ್ ಕೋರ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಇಷ್ಟ ಆಗಿರೋ ಸೀನ್ ಅಂದ್ರೆ ಒಂದು ಸೀನ್ ಇದೆ, ಬೆಳಿಗ್ಗೆ ಎದ್ದು ಆ ಹ್ಯಾಂಗ್ ಓವರ್ ಅಲ್ಲಿ ಎದ್ದು ಒಂದಷ್ಟು ರಿಯಲೈಸೇಷನ್ ಆಗತ್ತೆ ಸ್ಮಿತಾ ಕ್ಯಾರೆಕ್ಟರ್ಗೆ, ಅದೊಂದು ಸೀನ್, ಅದೊಂದು ಚೆನ್ನಾಗಿ ಹೋಗಿದೆ ಆ ಸೀನ್, ಒಂದು ಇಷ್ಟ. ತುಂಬಾ ಕಷ್ಟಪಟ್ಟಿದ್ದು ಅಂತಂದ್ರೆ ಸೀನ್ ವೈಸ್ ಅಲ್ಲ, ಬಟ್ ನಾನ್ ಸ್ಮೋಕರ್, ಒಂದ್ಸಲ ಸ್ಮೋಕ್ ಮಾಡ್ಬೇಕಾಗಿತ್ತು, ಅಭ್ಯಾಸ ಇಲ್ಲದ ಕಾರಣ ಎರಡ್ ಮೂರ್ ಆಂಗಲ್ ತೆಗಿಬೇಕಾದ್ರೆ ಕಂಟಿನ್ಯೂಸ್ ಆಗಿ ಒಂದ್ ಎರಡ್ ಸಿಗರೆಟ್ ಎರಡಂತೂ ಸೇರಿದ್ದೆ. ಸೇರಿದಾಗ ತಲೆ ಚಕ್ಕರ್ ಹೊಡೆದಿದ್ದು, ಕಣ್ ಕೆಂಪಾಗಿದ್ದು, ಅದ್ರ ಮಧ್ಯೆ ಆಕ್ಟಿಂಗ್ ಮಾಡ್ಬೇಕಾಗಿತ್ತು, ಅದೆಲ್ಲ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಿಟ್ರೆ ಇನ್ಯಾವುದು ಹಂಗ್ ಚಾಲೆಂಜಿಂಗ್ ಅಂತ ಎಂಜಾಯ್ ಎಲ್ಲ ಸೀನ್. ನಮಗೆ ಪೊಲೀಸ್ ಸ್ಟೇಷನ್ ಎಲ್ಲ ಒಂದ್ ಸೀಕ್ವೆನ್ಸ್ ಇರುತ್ತೆ, ನನಗೆ ಮೇ ಬಿ ಅವು ಮೇ ಬಿ ದೋಸ್ ಆರ್ ಡಮ್ ಮಿಸ್ಟೇಕ್ಸ್, ಬಟ್ ಅದರಲ್ಲಿ ಪೈಪ್ ಇರುತ್ತೆ. ಸೊ ಗೌತಮ್ ಅವರು ತುಂಬ ಸ್ಟ್ರಾಂಗ್, ನಮ್ಮ ಆಕ್ಟರ್ ಗೌತಮ್ ಅವರು. ಸೊ ಅವ್ರು ಹೊಡೆದ್ರೆ ನನಗೆಲ್ಲ ಬಾರ್ ಬಿದ್ದುಬಿಡುತ್ತೆ ಎಲ್ಲ, ನನಗೆ ಈ ಬ್ಯಾಕ್ ಸೈಡು ಇದೆಲ್ಲ. ಸೊ ನನಗೆ ಆಲ್ಮೋಸ್ಟ್ ಐ ವಾಸ್ 1 week ಸಫರ್ ಆಗಿದ್ದೆ, ಜ್ವರ ಬಂದಿತ್ತು 1 week, ಕಮೋಡ್ ಮೇಲೆ ಕುಂದ್ರಾಗ ಆಗ್ತಾ ಇರಲಿಲ್ಲ ನನಗೆ. ಸೊ ಆ್ಯಂಡ್ ನನ್ ಈ ಕಾಲ್ ಸರ್ಜರಿ ಆಗಿತ್ತು, ಸರ್ಜರಿ ಆಗಿ ಒಂದು 6-7 months ಆಗಿತ್ತು ಅಷ್ಟೇ. ಸೊ ದೇ ಹ್ಯಾಂಗ್ ಮೀ ಅಪ್ ಅಂಡ್ ಡೌನ್. ಸೊ ಅವಾಗ ಸ್ವಲ್ಪ ಕಾಲ್ಗೆ ಸ್ವಲ್ಪ ಮತ್ತೆ ಡ್ಯಾಮೇಜ್ ಆಯಿತು. ಸೊ ನನಗೆ ಅದು ಎಫೆಕ್ಟ್ ಅವಾಗ ಇರಲಿಲ್ಲ, ನಾನೆಲ್ಲ ಶೂಟಿಂಗ್ ಮುಗಿದ್ಮೇಲೆ ನಾನು ಮತ್ತೆ ಒಂದು ರೆಗ್ಯುಲರ್ ಲೈಫ್ ಒಂದು ವರ್ಕೌಟ್ ಸ್ಟಾರ್ಟ್ ಮಾಡೋಕೆ ಹೋದಾಗ ಲೈಕ್ ಐ ವಾಸ್ ನಾಟ್ ಏಬಲ್ ಟು ಸಿಟ್, ಐ ವಾಸ್ ನಾಟ್ ಏಬಲ್ ಟು ಸ್ಟ್ಯಾಂಡ್. ಸೊ ಕಾಲ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತು, ಬಟ್ ದೋಸ್ ಆರ್ ದ ಚಾಲೆಂಜಿಂಗ್. ಬಟ್ ನಾನು ಡಬ್ಬಿಂಗ್ ಮಾಡುವಾಗ ಕೆಲವೊಂದು ಸೀನ್ಸ್ ನೋಡಿದೆ, ತುಂಬ ನ್ಯಾಚುರಲ್ ಆಗಿತ್ತು, ಆಬ್ವಿಯಸ್ಲಿ ನ್ಯಾಚುರಲ್ ಆಗಿರುತ್ತೆ, ಹೊಡೆದಿದ್ದಾರೆ, ಬಟ್ ಐ ಎಂಜಾಯ್. ನನಗೆ ಅವರು ಇನ್ನು ಸ್ಟಂಟ್ ಮಾಸ್ಟರ್ ಅವರು ಇವರು ಎಲ್ಲ ಹೇಳ್ತಾ ಇದ್ರು, ಸರ್ ನೀವು ತುಂಬ ಸ್ಟ್ರೆಸ್ ತಗೋತಾ ಇದ್ದೀರಾ, ಸ್ವಲ್ಪ ನೋಡಿ ನೋಡಿ. ಐ ಸೆಡ್ ಅವರು ಜೂನಿಯರ್ ಆರ್ಟಿಸ್ಟ್ ಬಂದವರು, ಸರ್ ಹೊಡಿಬೋದಾ ಬೇಡ ಅಂತ ಹೇಳಿ, ಸರ್ ನೀವು ಹೊಡಿರಿ ಸರ್ ನಾನು ಆಮೇಲೆ ನೋಡ್ಕೋತೀನಿ. ಸೊ ಎಲ್ಲರೂ ಹೊಡಿಯೋಕೆ ಭಯಪಡ್ತಾ ಇದ್ರು, ಯಾಕಂದ್ರೆ ಇಲ್ಲೆಲ್ಲ ಬ್ಲಡ್ ಬರ್ತಾ ಇತ್ತು ಸ್ಕ್ರಾಚಸ್ ಆಗಿ ಅದೆಲ್ಲ. ಬಟ್ ಸಮ್ಹೌ ಐ ಮ್ಯಾನೇಜ್ ಇಟ್, ಆ ಸೀನ್ ಎಲ್ಲ ತುಂಬ ಸಖತ್ತಾಗಿ ಬಂದಿದೆ, ನ್ಯಾಚುರಲ್ ಆಗಿದೆ, ನಿಮಗೆ
ಥಿಯೇಟರ್ ಅಲ್ಲಿ ನೋಡಿದಾಗ ಒಂಥರ ಒಂದು ರಾ ಸೀನ್ ತರ ಇರುತ್ತೆ ನಮ್ಗೆ. ಈ ತರ ಒಂದು ತಮಿಳ್ ಸಿನಿಮಾಗಳಲ್ಲಿ ಮಾಡ್ತಾ ಇರ್ತಾರೆ, ವೆಟ್ರಿಮಾರನ್ ಸಿನಿಮಾಸ್ ಅಲ್ಲಿ ಸ್ವಲ್ಪ ರಾ ಆಗಿರುತ್ತೆ. ಸೊ ಆ ತರ ಒಂದು ಇಂಟೆನ್ಸ್ ಬರಬೇಕು ಅಂತ ಈವನ್ ನಾನು ಟ್ರೈ ಮಾಡಿದೆ. ಡೈರೆಕ್ಟರ್ ಅವರ ನನಗೆ ಈ ತರ ಒಂದು ಸ್ವಲ್ಪ ರಾ ಇರಬೇಕು, ನೀವು ಏನ್ ಅನ್ಕೋ ನಿಮ್ಗೆ ಕಂಫರ್ಟಬಲ್ ಅಂತ ನಾನು. ಓಕೆ ನೀವು ಏನಾದ್ರೂ ಮಾಡ್ಕೊಳ್ಳಿ ಪರವಾಗಿಲ್ಲ, ಹೊಡೀರಿ ನೋಡಿದ್ರು. ಸೊ ಇಟ್ ವಾಸ್ ಲೈಕ್ ನೋ ಒಂದು ಆಲ್ಮೋಸ್ಟ್ ಒಂದು 7 hours 6 hours ನಾನು ಮುಂದೆ ಅಂಡರ್ ವೇರ್ ಮೇಲೆ ಇದ್ದೆ. ಸೊ ನೀರ್ ಹಾಕೋದು, ಒಡಿಯೋದು, ಟವಲ್ ತಗೊಂಬರೋದು, ಇದು ಒಂದು 6 hours ಸೇಮ್. ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶಾರ್ಟ್ಸ್. ಸೊ ಐ ವಾಸ್ ಎಕ್ಸಾಸ್ಟೆಡ್. ಆ ಸೀನ್ಗೆ ನನಗೆ ಒಂದು ವಾರ ಆದ್ಮೇಲೆ ಅದ್ರ ಇಂಪ್ಯಾಕ್ಟ್ ಗೊತ್ತಾಯ್ತು. ಅವಾಗ ನನಗೆ ಆ ಸೀನ್ ಫ್ಲೋ ನಲ್ಲಿ ನಾನು ಹೊಡೀರಿ ಪರವಾಗಿಲ್ಲ ಅಂತ ಬಿಟ್ಬಿಟ್ಟೆ. ಅದಾದ್ಮೇಲೆ ನನಗೆ ಒಂದ್ ವೀಕ್ ಕಂಬೋರ್ಡ್ ಮೇಲೆ ಕುಂದ್ರೋಕು ಬರ್ಲಿಲ್ಲ, ತುಂಬಾ ಕಷ್ಟ ಆಯ್ತು. ಆಮೇಲೆ ನೆಕ್ಸ್ಟ್ ದಿನ ಜ್ವರನೂ ಬಂತು. ಸೊ ದಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನಾನು ಸ್ವಲ್ಪ ಹೋಗ್ತೀನಿ, ನಾನು ಎಕ್ಸ್ಪೆರಿಮೆಂಟ್ಸ್ ಮಾಡಕ್ ಹೋಗ್ತೀನಿ ನಾನು. ಸೊ ಐ ಎಂಜಾಯ್ ಇಟ್. ಸಿನಿಮಾದಿಂದ ಖಂಡಿತವಾಗಿಯೂ ಬಂದಂತ ಒಂದಿಷ್ಟು ಆಡಿಯನ್ಸ್ ಒಂದಿಷ್ಟು ಎಲಿಮೆಂಟ್ಸ್ ನ ತಮ್ಗೆ ತಗೊಂಡು ಹೋಗ್ತಾರೆ, ನಾನು ಈ ಸಿನಿಮಾದಿಂದ ಇದನ್ನ ಕಲಿತೆ ಅಥವಾ ಇನ್ನಿಷ್ಟು ಎಂಜಾಯ್ ಮಾಡಿದೆ ಅಂತ. ನಿಮ್ಮ ಪಾತ್ರವಾಗಿ ಬರುವಂತಹ ಯಂಗ್ಸ್ಟರ್ಸ್ಗೆ ಅಂದ್ರೆ ಒಂದು ಹುಡುಗಿಯರಿಗೆ ನಿಮ್ಮ ಪಾತ್ರ ಏನನ್ನ ಹೇಳುತ್ತೆ? ತಪ್ಪು ಯಾವ್ದು ಸರಿಯಾದು ಅಂತ ಜಡ್ಜ್ ಮಾಡೋ ಕೆಪಾಸಿಟಿ ಒಂದು ತಗೊಂಡ್ ಹೋಗ್ಬೋದು. ಇನ್ನೊಂದು ಏನು ಅಂತಂದ್ರೆ, ಇದು ತಪ್ಪು ಅಂತ ಗೊತ್ತಾದ್ಮೇಲೆ ಅದರ ಎಗೇನ್ಸ್ಟ್ ಆಗಿ ನಿಲ್ಬೇಕು ಅನ್ನೋದು ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ನೀವು ಸರಿ ದಾರಿಯಲ್ಲಿ ನಡಿಬೇಕು ಅಂತಂದ್ರೆ ತುಂಬಾ ನಿಮ್ಗೆ ಅಬ್ಸ್ಟಕಲ್ಸ್ ಬರುತ್ತೆ, ಬಟ್ ಫೇಸ್ ಮಾಡೋ ಬೇರೆ ಎಲ್ಲ ಹುಡುಗಿಗೂ ಇದೆ. ಒಂದನ್ನ ಪಡಿಬೇಕು ಅಂತಂದ್ರೆ ಎಷ್ಟು ಬೇಕಾದ್ರೂ ಅವರು ಬ್ರೇವ್ ಆಗಿ ಅದಕ್ಕೆ ಒಂದ್ ಸ್ಟೆಪ್ ಇಡಬೇಕು. ಒಬ್ರಿಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಒಂದು ನಿಜವಾದ ವ್ಯಕ್ತಿ, ಒಂದು ಕಷ್ಟದಲ್ಲಿರೋ ವ್ಯಕ್ತಿ ಸಪೋರ್ಟ್ ಮಾಡಬೇಕು ಅಂದ್ರೆ ಅವ್ರು ಎಕ್ಸ್ಟೆಂಡ್ ತನಕ ಹೋಗ್ಬೋದು, ಸ್ಟ್ರೆಚ್ ಮಾಡ್ಬೋದು. ಇವನ್ ಇಫ್ ಯುವರ್ ಎ ಗರ್ಲ್ ನೀವು ಅದನ್ನ ಮಾಡ್ಬೋದು, ಇವನ್ ಸಪೋರ್ಟ್ ಮಾಡ್ಬೋದು ಅನ್ನೋದು. ಸರ್ ನೀವು ಹೇಳಿ ನಿಮ್ಮ ಪಾತ್ರ ಹುಡುಗರಿಗೆ. ಸೊ ಹುಡುಗರಿಗೆ ಅಂತಾನೆ ಇಲ್ಲ, ಇಟ್ಸ್ ಆಸ್ ಎನ್ ಹ್ಯೂಮನ್ ಬೀಂಗ್ ಪ್ರತಿಯೊಬ್ಬರಿಗೆ ಅದು ಆ ಕ್ಯಾರೆಕ್ಟರ್ ಒಂದು ಹೇಳುತ್ತೆ ಏನಂದ್ರೆ, ಡೋಂಟ್ ಲೂಸ್ ಹೋಪ್ ಆಫ್ ಟುಮಾರೋ. ನಾಳೆದ್ರ ಬಗ್ಗೆ ನಂಬಿಕೆ ಬಿಡಬೇಡಿ, ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಜಸ್ಟ್ ಕೀಪ್ ಯುವರ್ ಹೋಪ್ ಅಲೈವ್. ಯಾಕಂದ್ರೆ ಈಗ ಇವತ್ತು ನನಗೇನೋ ಆಗಿದೆ ಅಂತ ನಾನು ಭಯ ಬಿದ್ದು ನಾನು ಏನೋ ಮಾಡ್ಕೊಂಡು ಇಲ್ಲ ಲೈಕ್ ಎಲ್ಲ ಡಲ್ ಆಗ್ಬಿಟ್ಟು ನಿತ್ಸಾಹಕನಾಗಿ ಇರಬಾರ್ದು. ಸೊ ವಿ ನೀಡ್ ಟು ಕೀಪ್ ಟ್ರೈ, ನಾವು ಟ್ರೈ ಮಾಡ್ತಾನೆ ಇರಬೇಕು. ನಾಳೆ ಅದ್ರ ಬಗ್ಗೆ ನಾವು ಯಾವಾಗಲೂ ಹೋಪ್ ಲೂಸ್ ಮಾಡಬಾರ್ದು. ಎಸ್ ಓಕೆ, ಲಾಸ್ಟ್ ಒಂದು ರ್ಯಾಪಿಡ್ ಫೈರ್ ರೌಂಡ್ ತರ ಆಕ್ಟರ್ಗಳ ನೇಮ್ ಹೇಳ್ತೀನಿ ನಿಮ್ಗೆ ಒನ್ ವರ್ಡ್ ಅಲ್ಲಿ, ಅಥವಾ ನಿಮ್ಗೆ ಅವರಲ್ಲಿ ಇಷ್ಟ ಆಗುವಂತ ಗುಣ ಹೇಳ್ಬೇಕು. ಕಷ್ಟ ನನ್ಗೆ ಆಫ್ ಕೋರ್ಸ್ ಗೊತ್ತಿರುತ್ತಲ್ವಾ, ಅಟ್ ಲೀಸ್ಟ್ ಗೊತ್ತಿರುತ್ತೆ. ಸರಿ, ನೆನ್ಪಿರಲ್ಲ ಅದಕ್ಕೆ ರ್ಯಾಪಿಡ್ ಫೈರ್. ಫಸ್ಟ್ ಶಿವಣ್ಣ ಎನರ್ಜಿ, ನೀವೇನು ನಿಮ್ ಪಾಯಿಂಟ್ ಆಫ್ ವ್ಯೂ, ನಿಮ್ಗೆ ಏನ್ ಅನ್ಸುತ್ತೆ ಅವರು ಅವ್ರ ಬಗ್ಗೆ ಆನ್ಲೈನ್ ಅಥವಾ ಏನೋ ಒಂದ್ ಮೂಮೆಂಟ್ ಆದ್ರೂ ಹೇಳ್ಬೋದು ಯಾವ್ದಾದ್ರು? ಶಿವಣ್ಣ ಅಂದ್ರೆ ಎನರ್ಜಿ, ಅಷ್ಟೇ. ಅವರು ಹೇಗೆ ಹೋಗ್ತಾ ಹೋಗ್ತಾ ಇನ್ನು ಯಂಗ್ ಆಗ್ತಾನೆ ಹೋಗ್ತಾರೆ ಅನ್ನೋದು ನಮಗೆ ಇವತ್ತು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಅಪ್ಪು ಸರ್, ಅಪ್ಪು ಸರ್ ಸ್ಮೈಲ್, ಅಪ್ಪು ಸರ್ ಅವ್ರ ಎಮೋಷನ್. ದರ್ಶನ್ ಸರ್ ಮ್ಯಾಚೋ ಮ್ಯಾನ್. ಸುದೀಪ್ ಸರ್, ಸುದೀಪ್ ಸರ್ ಮಲ್ಟಿ ಟ್ಯಾಲೆಂಟ್. ಹಾರ್ಡ್ ವರ್ಕ್, ಹೇಗೆ ಫೈನಲ್. ಕನ್ನಡದಲ್ಲಿ ನಿಮ್ಮ ಫೇವರೇಟ್ ಆಕ್ಟರ್ ಮತ್ತು ಆಕ್ಟ್ರೆಸ್ ನೇಮ್? ನನ್ಗೆ ಎಲ್ಲರೂ ಇಷ್ಟನೆ ಆಸ್ ಅನ್ ಆಕ್ಟರ್ ಅಂದ್ರೆ ನನ್ಗೆ ಅಪ್ಪು ಸರ್, ಉಪ್ಪಿ ಸರ್. ಓಕೆ, ಅಪ್ಪು ಸರ್ ನನ್ಗೆ ತುಂಬಾ ಇಷ್ಟ ಆಸ್ ಅನ್ ಹ್ಯೂಮನ್ ಬೀಯಿಂಗ್ ಇಷ್ಟ. ನನ್ಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಡೈರೆಕ್ಷನ್ ಆಕ್ಟಿಂಗ್ ಇದೆಲ್ಲ ನನ್ಗೆ ಉಪೇಂದ್ರ ಸರ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಯಾ ಆಬ್ವಿಯಸ್ಲಿ ರಕ್ಷಿತ್ ಶೆಟ್ಟಿ, ಈಗ ನನ್ಗೆ ಆಲ್ ಟೈಮ್ ಫೇವ್ರೆಟ್ ರಕ್ಷಿತ್ ಶೆಟ್ಟಿ. ಆಕ್ಟ್ರೆಸ್ ನನ್ಗೆ ಸದ್ಯಕ್ಕೆ ಅವ್ರು ರಮ್ಯಾ ಅವ್ರು ಮಾಡ್ತಾ ಇದಾರೆ, ರಮ್ಯಾ ಅವರು ಆಕ್ಚುಲಿ. ಸೊ ರಮ್ಯಾ ಅವರು ತುಂಬಾ ಅವ್ರು ನನ್ ಫೇವ್ರೇಟ್ ಆಕ್ಚುಲಿ, ಯಾಕಂದ್ರೆ ಅವ್ರು ತುಂಬಾ ನ್ಯಾಚುರಲ್ ಆಗಿರುತ್ತೆ ಅವ್ರು ನನ್ ಫೇವ್ರೇಟ್. ನಾನು ನಿಮ್ಗೆ ಅವ್ರು ಹೇಳಿದಾಗ ಎಲ್ಲಾದರೂ ಒಬ್ಬೊಬ್ಬರನ್ನು ಖಂಡಿತ
ಎಲ್ಲಾರನ್ನೇ ನೋಡ್ಕೊಂಡು ಬೆಳ್ದೀವಿ, ಇವ್ರು ಇದಕ್ಕೆ ಇಷ್ಟ, ಅವ್ರು ಅದಕ್ಕೆ ಇಷ್ಟ, ಇವರೇ ಇಷ್ಟ ಅಂತ ಹೇಳಕ್ ಆಗಲ್ಲ. ನೀವೇ ಕ್ವಶನ್ ಕೇಳಿ ರಾಪಿಡ್ ಫೈರ್ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ನಮಗೆ ಖಂಡಿತ. ಬಟ್ ತುಂಬಾ ಪರ್ಸನಲ್ ಆಗಿ ಅಂತ ತಗೊಂಡಾಗ ಅಪ್ಪು ಸರ್ ಆಲ್ ಟೈಮ್. ಆಕ್ಟ್ರೆಸ್? ಆಕ್ಟ್ರೆಸ್ ರಾಧಿಕಾ ಪಾಟೀಲ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ಒಳ್ಳೇದಾಗ್ಲಿ, ನಾವು ಕೂಡ ಸಿನಿಮಾಗಾಗಿ ವೇಟ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.